ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಪ್ರಿನ್ಸ್ ಆರ್ಯ ಕನ್ನಡ ಚಾನಲ್. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ನನ್ನ ಚಾನಲನ್ನು ಸಪೋರ್ಟ್ ಮಾಡಿರಿ. ಪಪ್ಪಾಯ ಹಣ್ಣು ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಎಲ್ಲರಿಗೂ ಇಷ್ಟ. ಚಿಕ್ಕವರಿಂದ ಹಿಡಿದು ದೊಡ್ಡವರಿಗೂವರೆಗೂ ಈ ಪಪ್ಪಾಯ ಹಣ್ಣು ಇಷ್ಟ. ಏಕೆಂದರೆ ಇದು ಬೆಣ್ಣೆಯಂತೆ ಮೃದುವಾಗಿರುವ ಪಪ್ಪಾಯ ಹಣ್ಣು ತಿನ್ನಲು ಎಲ್ಲರಿಗೂ ಆಕರ್ಷಣ ನೀಡುತ್ತದೆ. ಪಪ್ಪಾಯ ಹಣ್ಣು ನಮ್ಮ ದೇಹಕ್ಕೆ ಎಷ್ಟು ಲಾಭವನ್ನು ನೀಡುತ್ತದೆಯೋ ಅದರ ಎಲೆಗಳು ಹಾಗೆ ಅದರ ಬೀಜಗಳು ಕೂಡ ಅಷ್ಟೇ ನಮ್ಮ ದೇಹಕ್ಕೆ ಪ್ರಯೋಜನವನ್ನು ನೀಡುತ್ತದೆ ಎಂದು ಹೇಳಬಹುದು. ಪಪ್ಪಾಯ ಹಣ್ಣಿನಿಂದ ನಮಗೆ ಎಷ್ಟು ಲಾಭವಿದೆಯೋ ಅಷ್ಟೇ ಕೂಡ ನಷ್ಟ ಕೂಡ ಇದೆ. ಈ ಹಣ್ಣನ್ನು ಯಾರು ತಿನ್ನಬೇಕು, ಯಾರು ತಿನ್ನಬಾರದು ಎಂದರೆ ಇದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಗರ್ಭಿಣಿ ಸ್ತ್ರೀಯರು ಈ ಪಪ್ಪಾಯ ಹಣ್ಣನ್ನು ತಿನ್ನಬಾರದು. ಹಾಗೆ ತುಂಬ ಹೀಟ್ ಬಾಡಿ ಇರುವವರು ಕೂಡ ಈ ಪಪ್ಪಾಯ ಹಣ್ಣನ್ನು ತಿನ್ನಬಾರದು. ಇದು ಉಷ್ಣದಿಂದ ಕೂಡಿರುವುದರಿಂದ ಈ ಹಣ್ಣನ್ನು ತಿನ್ನುವುದರಿಂದ ಬಾಡಿಯಲ್ಲಿ ಉಷ್ಣತೆ ಹೆಚ್ಚಾಗುತ್ತದೆ. ಹಾಗೆ ಶೀತದ ದೇಹವನ್ನು ಹೊಂದಿದವರು ಇದನ್ನು ಆರಾಮವಾಗಿ ತಿನ್ನಬಹುದು. ಪದೇ ಪದೇ ಶೀತ, ನೆಗಡಿ, ಕೆಮ್ಮು ಬರುವವರು, ಅಂಥ ಅಲರ್ಜಿದಿಂದ ಇರುವವರು ಈ ಹಣ್ಣನ್ನು ನಿರ್ಭಯವಾಗಿ ತಿನ್ನಬಹುದು. ಇದರಿಂದ ನಿಮ್ಮ ಇದು ಕೋಲ್ಡ್ ಅನ್ನು ಕಡಿಮೆ ಮಾಡಿಕೊಳ್ಳಬಹುದು. ಹಾಗೆ ಸಕ್ಕರೆ ಕಾಯಿಲೆಯವರು ಇದನ್ನು ತಿನ್ನುವುದರಿಂದ ತಮ್ಮ ದೇಹದಲ್ಲಿರುವ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಣದಲ್ಲಿಡಬಹುದು. ಚಿಕ್ಕ ಮಕ್ಕಳು ಅತಿಯಾಗಿ ಇದನ್ನು ಸೇವಿಸಬಾರದು. ಪಪ್ಪಾಯ ಹಣ್ಣನ್ನು ಅತಿಯಾಗಿ ಸೇವಿಸುವುದರಿಂದ ಚಿಕ್ಕ ಮಕ್ಕಳಿಗೆ ಜೀರ್ಣಾಂಗದಲ್ಲಿ ತೊಂದರೆ ಕಾಡಬಹುದು. ಯಾಕೆಂದರೆ ಚಿಕ್ಕ ಮಕ್ಕಳಲ್ಲಿ ಜೀರ್ಣಾಂಗ ವ್ಯವಸ್ಥೆ ಇನ್ನೂ ಅಷ್ಟು ಸರಿಯಾಗಿ ಬೆಳೆದಿರುವುದಿಲ್ಲ. ಹಾಗಾಗಿ ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಇದನ್ನು ಕೊಡಬೇಕು. ಪಪ್ಪಾಯದಲ್ಲಿ ವಿಟಮಿನ್ ಎ ಇರುವುದರಿಂದ ನಿಮ್ಮ ಕಣ್ಣಿನ ಹಲವಾರು ಸಮಸ್ಯೆಗಳಿಂದ ದೂರ ಇರಬಹುದು. ಆದ್ದರಿಂದ ಕಣ್ಣಿನ ಸಮಸ್ಯೆ ಇರುವವರು ಪ್ರತಿದಿನ ಇದನ್ನು ಸೇವಿಸುವುದು ಒಳ್ಳೆಯದು. ಕೋಲ್ಡ್ ಬಾಡಿ ಹೊಂದಿದವರು ಕೂಡ ಇದನ್ನು ಪ್ರತಿದಿನ ಸೇವಿಸುವುದು ಒಳ್ಳೆಯದು. ಇದು ನಮ್ಮ ದೇಹಕ್ಕೆ ಎಷ್ಟು ಒಳಿತೋ ಹಾಗೆ ನಮ್ಮ ಮುಖಕ್ಕೆ ಕೂಡ, ನಮ್ಮ ಸ್ಕಿನ್ಗೆ ಕೂಡ ಅಷ್ಟೇ ಒಳಿತು ಕೂಡ ಹೌದು. ಇದನ್ನು ಪ್ರತಿದಿನ ಪೇಸ್ ಪ್ಯಾಕ್ ಹಾಕಿಕೊಳ್ಳುವುದರಿಂದ ಎಣ್ಣೆ ಮುಕ್ತ ತ್ವಚೆಗೆ ದಾರಿಯನ್ನು ಕಾಣಬಹುದು. ಹಾಗೆ ಪಿಂಪಲ್ಸ್ ಕೂಡ ಹೋಗುತ್ತೆ, ಪಿಂಪಲ್ಸ್ ಮಾರ್ಕ್ ಕೂಡ ಹೋಗುತ್ತೆ. ಪ್ರತಿದಿನ ಇದನ್ನು ಸೇವಿಸುವುದರಿಂದ ಸ್ಕಿನ್ ಹೊಳೆಯುತ್ತೆ. ಹಾಗೆ ಇದರ ಪೇಸ್ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ಕೂಡ ಸ್ಕಿನ್ನಲ್ಲಿ ಗ್ಲೋವನ್ನು ಕಾಣಬಹುದು. ಮೂಲವ್ಯಾಧಿ ಇರುವವರು ಕೂಡ ಈ ಹಣ್ಣಿನಿಂದ ದೂರ ಇರುವುದು ಒಳ್ಳೆಯದು. ಇದು ಶೀತ ಪ್ರಮಾಣವನ್ನು ಹೊಂದಿರುವುದರಿಂದ ಮೂಲವ್ಯಾಧಿ ಇರುವವರು ಇದನ್ನು ಬಳಸಬಾರದು. ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಅತ್ಯುತ್ತಮ ಪ್ರಯೋಜನವನ್ನು ಇದು ಹೊಂದಿದೆ. ನಮ್ಮ ಜೀರ್ಣಶಕ್ತಿಯನ್ನು ಹೆಚ್ಚಿಸುವ ಹಣ್ಣು ಪಪ್ಪಾಯ ಆಗಿದೆ. ಬಿಳಿ ರಕ್ತ ಕಣಗಳು ಹೆಚ್ಚಾಗಲು ಪಪ್ಪಾಯ ಹಣ್ಣನ್ನು ಬಳಸಿರಿ. ಬಿಳಿ ರಕ್ತ ಕಡಿಮೆ ಇರುವವರು ಇದನ್ನು ಪ್ರತಿದಿನ ಬಳಸುವುದರಿಂದ ತಮ್ಮ ಬಿಳಿ ರಕ್ತದ ಕಣಗಳನ್ನು ಹೆಚ್ಚು ಮಾಡಿಕೊಳ್ಳಬಹುದು. ಈ ಹಣ್ಣನ್ನು ಮನೆ ಅಂಗಳದಲ್ಲಿ ಆರಾಮವಾಗಿ ಬೆಳೆಯಬಹುದು. ಇದು ಹೆಚ್ಚಿಗೆ ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ಬೆಳೆಯುವುದರಿಂದ ಬಾಯಿಗೆ ರುಚಿಯನ್ನು ನೀಡುತ್ತೆ, ಹೊಟ್ಟೆಗೆ ತಂಪನ್ನು ನೀಡುತ್ತೆ. ಹಾಗೆ ಇದು ಶೀತ ಪ್ರಕೃತಿಯಲ್ಲ, ಹೀಟ್ ಪ್ರಕೃತಿ ಗುಣವನ್ನು ಇದು ಹೊಂದಿದೆ. ಈ ಪಪ್ಪಾಯ ಹಣ್ಣು ಕ್ಯಾನ್ಸರ್ ತಡೆಯುವ ಗುಣವನ್ನು ಕೂಡ ಇದು ಹೊಂದಿದೆ. ಪಪ್ಪಾಯದಲ್ಲಿ ಅನೇಕ ಪೋಷಕಾಂಶಗಳಿವೆ, ಹಾಗೆ ಕ್ಯಾಲೋರಿಗಳಿದೆ, ಯಾವುದೇ ಕೊಬ್ಬಿನ ಅಂಶವನ್ನು ಇದು ಇಲ್ಲ. ಆದ್ದರಿಂದ ತೂಕ ಇಳಿಸುವವರು ಪಪ್ಪಾಯ ಹಣ್ಣನ್ನು ಸೇವಿಸುವುದು ಒಳ್ಳೆಯದು. ಇದರಿಂದ ತೂಕ ಇಳಿಕೆಗೂ ಕೂಡ ಸಹಾಯಕವಾಗಿದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಪಪ್ಪಾಯ ಹಣ್ಣಿನ ಉಪಯೋಗವನ್ನು ತಿಳಿಸಿದ್ದೀನಿ. ಇನ್ನೇ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಪಪ್ಪಾಯ ಹಣ್ಣಿನ ಎಲೆಗಳು ಹಾಗೆ ಅದರ ಬೀಜದಿಂದ ಆಗುವ ಉಪಯೋಗವನ್ನು ಸಂಪೂರ್ಣವಾಗಿ ತಿಳಿಸುತ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಎಲೆಗಳು ಹಾಗೆ ಬೀಜಗಳ ಮಹತ್ವದ ವಿವರಣೆಯನ್ನು ನಿಮಗೆ ನೀಡುತ್ತೇನೆ. ಥ್ಯಾಂಕ್ ಯು, ಬಾಯ್.